Hi friends, Namaskara, Nan Lakshmi and welcome to Lucky Simple Tips. Ivattu one more unboxing and review tagobandidini. So October 2020 fab bag reach agide. So again itara glittery adanta on pouch al bandide. So let's start enen product bandide anta. So fab bag enu anta gottilde hodre nan last video galu nodi last to last month kuda nan idanna subscribe madidini. So let's start madu products nodana enenide anta. सो फैब बैग प्रोडक्ट्स सती थरद बैगल बंदिदे तुम्बा स्पेसियस कंफर्टेबल पाउच दुड साइज पाउच इदे सो इदरल्ले बंदिदे ग्लिटरी शाइनी पाउच इदे सो तुम्बा यूजफुल आगुवंत बैग अगेन फैब बैग अंत मेले टैग इदे सो प्रोडक्ट्स नोडोण इदरल्ले एज यूजुअल सो नीवु मोदलने सारी एनारू फैब बैग नोड्ता इद्रे नन्न चानेल्ल आल्रेडी लास्ट मंथ लास्ट मंथ ई तर नन्न फैब बैग रिव्यू माडिदिनि ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಫ್ಯಾಬ್ ಬ್ಯಾಗ್ ಏನಿದೆ ಅಂತ ಗೊತ್ತಿಲ್ಲ ಆದರೆ ಆ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ಯಾಬ್ ಬ್ಯಾಗ್ ಏನು ಅಂತ ಸೊ ಇದು ದಿಸ್ ಇಸ್ ದ ಮಂತ್ಲಿ ಬ್ಯೂಟಿ ಆ್ಯಂಡ್ ಸ್ಕಿನ್ ಕೇರ್ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಸೊ ಇದನ್ನು ನೀವು ಲಾಂಗ್ ಟರ್ಮ್ 3, 6, 9 ಅಥವಾ 12 ಮಂತ್ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನಿಮಗೆ ಬೆಸ್ಟ್ ಆಫರಲ್ಲಿ ಅರೌಂಡ್ 2,000 to 3,000 ವರೆಗೂ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ನೀವು ಲಾಂಗ್ ಟರ್ಮ್ ಅಂದರೆ 3, 6, 9 ಮಂತ್ ಸಬ್ಸ್ಕ್ರೈಬ್ ಮಾಡಿದಾಗಾದರೆ ಪ್ರಾಡಕ್ಟ್ ಚೂಸ್ ಮಾಡೋಕ್ಕೂ ನಿಮಗೆ ಆಪ್ಷನ್ ಇರುತ್ತೆ ಸೊ ಫ್ಯಾಬ್ ಬ್ಯಾಗ್ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರ ಲೈಕ್ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಆ್ಯಸ್ ಯೂಶುವಲ್ ಫ್ಯಾಬ್ ಬ್ಯಾಗಲ್ಲಿ ಈ ಥರ ಇನ್ಫಾರ್ಮೇಷನ್ ಕಾರ್ಡ್ ಇದೆ ಸೊ ಫಸ್ಟ್ ಬಂದುಬಿಟ್ಟು ಹ್ಯಾಶ್ಟ್ಯಾಗ್ ಇನ್ ಮೈ ಫ್ಯಾಬ್ ಬ್ಯಾಗ್ ಕಾಂಟೆಸ್ಟ್ ಇದು ಇದರಲ್ಲಿ ಎವ್ರಿ ಟೈಮ್ ಇರೋ ಹಾಗೆ ಒಂದು ಪ್ರಾಡಕ್ಟ್ ಇಟ್ಟಿರ್ತಾರೆ ಸೊ 10 winners ಟು ಬಿ ಅನೌಂಡ್ ಹೌ ಟು ಪಾರ್ಟಿಸಿಪೇಟ್ ಅಂತ ಇಲ್ಲೆಲ್ಲ ನಿಮಗೆ ಈ ಕಾರ್ಡಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಸೊ ಇಲ್ಲಿ ಇದು October 2020 ಫ್ಯಾಬ್ ಬ್ಯಾಗ್ ಇದರದು ಥೀಮ್ ಬಂದುಬಿಟ್ಟು ದ ಫೆಸ್ಟಿವಲ್ ಅಕ್ಟೋಬರ್ ಫ್ಯಾಬ್ ಬ್ಯಾಗ್ ಅಂತ ಸೊ ಡಿಯರ್ ಲಕ್ಷ್ಮಿ ದಟ್ಸ್ ಮೀ ಐ ಹ್ಯಾವ್ ಫನ್ ಟ್ರೈಂಗ್ ದೀಸ್ ಔಟ್ ಅಂತ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಸಾರಿ ನೇಮ್ಸು ಡಿಟೇಲ್ಸ್ ಮತ್ತು ವಿತ್ ಪ್ರೈಸಿಂಗ್ ಕೊಟ್ಟಿದ್ದಾರೆ ಸೊ ಒನ್ ಬೈ ಒನ್ ಪ್ರಾಡಕ್ಟ್ಸ್ ನೋಡೋಣ ಫಸ್ಟ್ ಬಂದುಬಿಟ್ಟು ವಾಕ್ ಬ್ಯೂಟಿ ಸ್ಟೆಲ್ಲಾರ್ ಮ್ಯಾಟ್ ಲಿಪ್ ಪೋಷನ್ ಸೊ ಇದರಲ್ಲಿ ಆಪ್ಷನ್ ಇತ್ತು ಚೂಸ್ ಮಾಡೋಕ್ಕೆ ಸೊ ನಾನು ಚಾಕೊಲೇಟ್ ಫಂಡ್ಯೂ ಅನ್ನೋ ಶೇಡನ್ನು ಲಿಪ್ಸ್ಟಿಕ್ಕನ್ನು ಇದನ್ನು ನಾನು ಚೂಸ್ ಮಾಡಿದ್ದೀನಿ ಫುಲ್ ಸೈಜ್ ಪ್ರಾಡಕ್ಟ್ ಇದು 670 rupees ವರ್ತ್ ಇರುವಂಥದ್ದು ಸೊ ಇದು ಐ ಥಿಂಕ್ ನ್ಯೂ ಲಾಂಚ್ ಇದೆ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ಸೊ ವಾಕ್ ಬ್ಯೂಟಿಯಿಂದ ಸೊ ಇದರಲ್ಲಿ 5 ml ಪ್ರಾಡಕ್ಟ್ ಇದೆ ಸೊ ಈ ಥರದ್ದು MRP 670 rupees ಅಂತ ಕೊಟ್ಟಿದ್ದಾರೆ ಕ್ರುವೆಲ್ಟಿ ಫ್ರೀ ಪ್ರಾಡಕ್ಟ್ ಬಿಫೋರ್ 12 months ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕೊಟ್ಟಿದ್ದಾರೆ ಸೊ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಬಿಫೋರ್ ಯೂಸ್ ಅಂತ 2021 ವರೆಗೂ ಸೊ ಸ್ಟೆಲ್ಲಾರ್ ಮ್ಯಾಟ್ ಲಿಪ್ ಪೋಷನ್ ಸೊ ಇಲ್ಲಿ ಶೇಡ್ ನೇಮ್ ಕೊಟ್ಟಿದ್ದಾರೆ ಚಾಕ್ಲೇಟ್ ಫನ್ ಡ್ಯೂ ಸೊ ನೆಕ್ಸ್ಟ್ ಇದರದ್ದು ಡಿಟೇಲ್ಸ್ ಬಂದುಬಿಟ್ಟು ಹೌ ಟು ಅಪ್ಲೈ ಇಂಗ್ರೀಡಿಯೆಂಟ್ಸ್ ಲಿಸ್ಟು ಆ್ಯಂಡ್ ಇಲ್ಲಿ ಇಂಟೆನ್ಸ್ ಸ್ಯಾಟಿನಿ ಮ್ಯಾಟ್ ವೇಟ್ ಲಾಸ್ ಫಾರ್ಮುಲಾ ಟ್ರಾನ್ಸ್ಫರ್ ಪ್ರೂಫ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರ ಶೇಡ್ ನೋಡೋಣ ಹೇಗಿದೆ ಅಂತ ಸೊ ಓಕೆ ಶೇಡ್ ರೋಸ್ ಗೋಲ್ಡ್ ಕ್ಯಾಪ್ ಇರುವಂಥ ಕ್ಲಾಸಿ ಲುಕ್ ಕೊಡುವಂಥ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇದೆ ಪ್ಲಾಸ್ಟಿಕ್ ಟ್ಯೂಬ್ ಇದೆ ಇದು ಸೊ ಶೇಡ್ ನೋಡೋಣ ಚಾಕ್ಲೇಟ್ ಫಂಡ್ಯೂ ಸೊ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಇದು ಕೈಂಡ್ ಆಫ್ ಲಿಕ್ವಿಡ್ ಓಕೆ ಸೊ ಈ ಥರ ಇದರದ್ದು ವಾಂಡ್ ಇದೆ ಹಾರ್ಟ್ ಶೇಪ್ ವಾಂಡ್ ಸೊ ಇದರಲ್ಲಿ ನಾನು ಸ್ವಾಚ್ ತೋರಿಸ್ತೀನಿ ಸೊ ಇದು ಕೈಂಡ್ ಆಫ್ ಮಾವ್ ಬ್ರೌನ್ ಕೈಂಡ್ ಆಫ್ ಶೇಡ್ ಎವ್ರಿ ಡೇ ವಿಯರೇಬಲ್ ನ್ಯೂಡ್ ಶೇಡ್ ತುಂಬ ವಾಟರಿ ಕನ್ಸಿಸ್ಟೆನ್ಸಿ ಇದೆ ಇದರದು ಸೊ ಇದು ಇದರ ಶೇಡು ಸೊ ಈ ಥರ ನೀವು ಲಿಪ್ ಮೇಲೆ ಕೂಡ ಇದು ಹೇಗೆ ಕಾಣಿಸುತ್ತೆ ಅಂತ ಇಮೇಜ್ ಕಾಣಿಸುತ್ತೆ ಸೊ ಇದು ಈ ಥರ ಲುಕ್ ಕೊಡುವಂಥ ಒಂದು ಲಿಪ್ಸ್ಟಿಕ್ ಸ್ಯಾಟಿನಿ ಫಿನಿಶ್ ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದುಬಿಟ್ಟು ಶುಗರ್ ಕೋಲ್ ಆಫ್ ಆನರ್ ಇಂಟೆನ್ಸ್ ಕಾಜಲ್ ಇದು ಇದರಲ್ಲೂ ಆಪ್ಷನ್ ಇತ್ತು ಚೂಸ್ ಮಾಡೋಕ್ಕೆ ಬ್ಲ್ಯಾಕ್ ಒಂದು ಶೇಡ್ ಬಿಟ್ಟು ಬಾಕಿ ಎಲ್ಲ ಶೇಡ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಗಳು ಆಪ್ಷನ್ಗಿತ್ತು ಬ್ಲ್ಯಾಕ್ ಶೇಡು ಆಪ್ಷನ್ ಇರಲಿಲ್ಲ ಚೂಸ್ ಮಾಡೋಕ್ಕೆ ಸೊ 02 ಬ್ರೌನ್ ಶೇಡ್ ನಾನು ಚೂಸ್ ಮಾಡಿದ್ದೀನಿ 02 ಬ್ರೌನ್ ಬ್ಯಾಗ್ ಅಂತ ಫುಲ್ ಸೈಜ್ ಪ್ರಾಡಕ್ಟ್ ಇದು 249
ವರ್ತ್ ಇರುವಂಥ ಪ್ರಾಡಕ್ಟ್ ಆಲ್ವೇಸ್ ಶುಗರ್ ಪ್ರಾಡಕ್ಟ್ ವರ್ತ್ ಟು ಬೈ ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇರುತ್ತೆ. ಸೊ ಇದು ಬ್ರೌನ್ ಕಲರ್ನ ನಾನು ಶೇಡನ್ನು ಚೂಸ್ ಮಾಡಿದ್ದೀನಿ. ಸೊ ಈ ಶೇಡ್ ನೇಮ್ ಬಂದುಬಿಟ್ಟು 02 ಬ್ರೌನ್ ಬ್ಯಾಗ್. ಸೊ ಇಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ 0.25 ಗ್ರಾಮ್ ವರ್ತ್ ಪ್ರಾಡಕ್ಟ್ ಸಿಗುತ್ತೆ, 0.25 ಗ್ರಾಮ್ಸ್. ಆ್ಯಂಡ್ ಇದರ MRP ಬಂದುಬಿಟ್ಟು 249, ಮೇ ಬಿ ನಿಮಗೆ ಕಾಣಬಹುದು. ಸೊ ಇದ್ರದ್ದು ಶೇಡ್ ನಾನು ತೋರಿಸ್ತೀನಿ. ಇದು ರಿಟ್ರಾಕ್ಟೇಬಲ್ ಪೆನ್ ಕೈಂಡ್ ಆಫ್ ಇದೆ. ಸೊ ನೋಡಿ, ಇದ್ರದ್ದು ಶೇಡ್ ನಾನು ತೋರಿಸ್ತೀನಿ ನಿಮಗೆ. ಬ್ಯೂಟಿಫುಲ್ ಆದಂಥ ಕಾಫಿ ಬ್ರೌನ್ ಶೇಡ್ ಇದು ನೋಡಿ, ತುಂಬ ಬ್ಯೂಟಿಫುಲ್ ಆದಂಥ ಶೇಡ್ ಇದು. ಇವನ್ ನೀವು ಬೇಕಾದರೆ ವಾಟರ್ ಲೈನಾಗೆ ಕ್ಯಾಜುವಲ್ ಕಾರ್ಡ್ಗೆ ಥರನೂ ಇದನ್ನು ಅಪ್ಲೈ ಮಾಡ್ಕೋಬೋದು, ಅಥವಾ ಐ ಲೈನರ್ ಥರ ತುಂಬ ಕ್ರೀಮಿಯಾಗಿದೆ. ಇವನ್ ನಾನು ಇದನ್ನು ಐ ಮೇಲೆ ಅಪ್ಲೈ ಮಾಡಿ ಕೂಡ ನಿಮಗೆ ಕ್ಲಿಪ್ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಗ್ಲೈಡ್ ಆಗುತ್ತೆ ಅಂತ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಬ್ರೌನ್ ಶೇಡ್. ಸೊ ನೆಕ್ಸ್ಟ್ ಪ್ರಾಡಕ್ಟು ರಾಸ್ ಸ್ಟ್ರಾಬೆರಿ ಲಿಪ್ ಬಾಮ್ ಫುಲ್ ಸೈಜ್ ವರ್ತ್ ₹200. ಇದು ಕೂಡ ನನಗೆ ಹೊಸ ಬ್ರ್ಯಾಂಡೇ ರಾಸ್ ಅಂತ. ಬೆರಿ ಲಿಪ್ ಬಾಮ್ 10 ml ಪ್ರಾಡಕ್ಟ್ ಇದೆ. ಸೊ ಇದರಲ್ಲಿ ಬ್ಯಾಕ್ ಸೈಡ್ ನಿಮಗೆ MRP ಕಾಣಿಸುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೈರಿ 23ವರೆಗೂ ಇದೆ. ಸೊ ಆ್ಯಸ್ ಎ ಲಿಪ್ ಬಾಮ್ ಇದನ್ನು ಯೂಸ್ ಮಾಡಬೇಕು. ಇದರದ್ದು ಕೀ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಾರೆ, ಆಲ್ಮಂಡ್ ಆಯಿಲ್, ವಿಟಾಮಿನ್ ಇ ಆಯಿಲ್, ಬೀಸ್ ವ್ಯಾಕ್ಸ್ ಆ್ಯಂಡ್ ಗ್ಲಿಸರಿನ್, ಸ್ಟ್ರಾಬೆರಿ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ದಾರೆ. ಸೊ ದ ರಾಸ್ ಬ್ರ್ಯಾಂಡ್ ಇದು. ಸೊ ಈ ಥರ ಒಂದು ಲಿಪ್ ಬಾಮ್ ಇದೆ. ಅಷ್ಟೊಂದೇನು ಕಲರ್ ಇಲ್ಲ ಇದರಲ್ಲಿ, ನೋಡೋಕೆ ಮಾತ್ರ ಕಲರ್ ಇದೆ. ಬಟ್ ಓಕೆ, ಬ್ಯೂಟಿಫುಲ್ ಆದಂಥ ಸ್ಮೆಲ್ ಇದೆ. ಸೊ ಲೆಟ್ಸ್ ಟ್ರೈ. ಇದು ನನಗೆ ಹೊಸ ಪ್ರಾಡಕ್ಟು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಕಿಯಾರಾ ಕಾಸ್ಮೆಟಿಕ್ಸಿಂದ ಆರ್ಗ್ಯಾನಿಕ್ ಕ್ಲೇ ಮಾಸ್ಕ್ ಫುಲ್ ಸೈಜ್ ವರ್ತ್ ₹349. ಅಗೇನ್ ಇದು ಕಿಯಾರಾ ಬ್ರ್ಯಾಂಡ್. ಈ ಥರ ಆರ್ಗ್ಯಾನಿಕ್ ಕ್ಲೇ ಮಾಸ್ಕ್ ಇದೆ ಬೈ ದ ಸೋಪ್ ಕಂಪನಿ ಇಂಡಿಯಾ. ಹೈಡ್ರೇಟಿಂಗ್ ಆ್ಯಂಡ್ ಪ್ಯೂರಿಫೈಯಿಂಗ್ ಆರ್ಗ್ಯಾನಿಕ್ ಕ್ಲೇ ಮಾಸ್ಕ್ ಇದು. ಸೊ August 28ವರೆಗೂ ಇದನ್ನು ಯೂಸ್ ಮಾಡಬಹುದು ನಾವು. ಮ್ಯಾನುಫ್ಯಾಕ್ಚರಿಂಗ್ September 20 ಅಂತ ಕೊಟ್ಟಿದ್ದಾರೆ. ಸೊ ಬಟ್ ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ ಲಿಸ್ಟು ನಿಮಗೆ ಕಾಣಲ್ಲ ನೋಡಿ, ಇಂಗ್ರೀಡಿಯೆಂಟ್ ಲಿಸ್ಟ್. ಇದನ್ನು ಆಯಿಲು ಅಥವಾ ಯಾವುದಾದ್ರೂ ಫ್ರೆಶ್ ಫ್ರೂಟ್ ಜ್ಯೂಸ್ ಜೊತೆಗೆ ಅಥವಾ ರೋಸ್ ವಾಟರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು ಆ್ಯಸ್ ಎ ನಾರ್ಮಲ್ ಫೇಸ್ ಮಾಸ್ಕ್ ಥರ ಅಂತ ಹೇಳಿದ್ದಾರೆ. ಸೊ 100 ಗ್ರಾಮ್ ಪ್ರಾಡಕ್ಟ್ ಇದು, ₹349 ಇಲ್ಲಿ ಬರೆದಿದ್ದಾರೆ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಸೊ ಇದೊಂದು. ಇನ್ನೊಂದು ಲಾಸ್ಟ್ ಪ್ರಾಡಕ್ಟ್ ಗ್ಲೋಬಲ್ ಬ್ಯೂಟಿ ಸೀಕ್ರೆಟ್ಸ್ ಗ್ರೀಕ್ ಯೋಗಟ್ ಆ್ಯಂಡ್ ಲ್ಯಾವೆಂಡರ್ ಮಾಯಿಶ್ಚರೈಸರ್. ಇದು ಫುಲ್ ಸೈಜ್ ಪ್ರಾಡಕ್ಟ್ ವರ್ತ್ ₹500. ಗ್ಲೋಬಲ್ ಸೀಕ್ರೆಟಿಂದ ಲಾಸ್ಟ್ ಮಂತ್ ಕೂಡ ಪ್ರಾಡಕ್ಟ್ ಆಪ್ಷನ್ ಇದು ಚೂಸ್ ಮಾಡೋಕ್ಕೆ. ನಾನು ಅದರಲ್ಲಿ ಹೇರ್ ಶ್ಯಾಂಪೂ ಆ್ಯಂಡ್ ಕಂಡೀಷನ್ ಅದನ್ನು ಚೂಸ್ ಮಾಡಿದ್ದೆ. ಸೊ ಅದನ್ನು ಬಳಸ್ತಾ ಇದ್ದೀನಿ ಕೂಡ, ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಅದು. ಸೊ ಅದೇ ಬ್ರ್ಯಾಂಡಿಂದ ಈ ಸತಿ ಕಂಪಲ್ಸರಿಯಾಗಿ ಎಲ್ಲರಿಗೂ ಸೇಮ್ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. ಸೊ ಇದು ಒಂದು ಮಾಯಿಶ್ಚರೈಸರ್, 100 ml ಪ್ರಾಡಕ್ಟ್ ಇದೆ. ಸೊ ಲೆಟ್ಸ್, ಇದನ್ನು ಪ್ಯಾಕೇಜ್ ಇದೆ, ಇದನ್ನು ಓಪನ್ ಮಾಡೋಣ. ಸೊ ಹೀಗಿದೆ ಇದರದ್ದು ಪ್ಯಾಕೇಜಿಂಗ್ ಆ್ಯಂಡ್ ಬ್ಯಾಕ್ ಸೈಡ್ ಇದರದ್ದು ಡಿಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಎಸೆನ್ಷಿಯಲ್ ಆಯಿಲ್ಲು ಆ್ಯಂಡ್ ಯೋಗಟ್ ಎಕ್ಸ್ಟ್ರಾಕ್ಟ್ ಇದೆ, ಮಿಂಟ್ ಆಯಿಲ್ ಎಸೆನ್ಷಿಯಲ್ ಆಯಿಲ್ಸ್ ಇದೆ, ವಿಟಮಿನ್ ಇ ಇದೆ, ಕೆಲವೊಂದು ಐಟಮ್ ಇಂಗ್ರೀಡಿಯೆಂಟ್ಸ್ ನೇಮನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ 100 ml ಪ್ರಾಡಕ್ಟ್ ಇದು. ಸೊ ತುಂಬ ಸ್ಮೆಲ್ ಇರುವಂಥ ಪರ್ಫ್ಯೂಮ್ ಬೇಸ್ಡ್ ಇದೆ. ಸೊ ಪರ್ಫ್ಯೂಮ್ ಸ್ಮೆಲ್ ಜಕ್ಕತ್ತಾಗಿದೆ ಇದರಲ್ಲಿ. ಸೊ March 21. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಇದೆ. ಸೊ ಇಲ್ಲಿ April 19ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ March 21ವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಎಕ್ಸ್ಪೈರಿ ಡೇಟ್ ಇದ್ರ ಮೇಲೇ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಒಂದು ಬುಕ್ಲೆಟ್ ಕೂಡ ಇದೆ, ಜಸ್ಟ್ ಗೈಡ್ ಈ ಪ್ರಾಡಕ್ಟ್ ಬಗ್ಗೆ. ಆ್ಯಂಡ್ ಟ್ಯೂಬ್ ಬ್ಲ್ಯಾಕ್ ಕ್ಲಾಸಿ ಆದಂಥ ಟ್ಯೂಬ್ ಇದೆ.
ಸೊ ಟ್ಯೂಬ್ ತುಂಬ ಕ್ಲಾಸಿ ಆಗಿದೆ ಇದು ನೋಡೋಕ್ಕೆ. ಗ್ರೀಕ್ ಬಾಡಿ ಮಾಯಿಶ್ಚರ್ ಯೋಗಟ್ ಆ್ಯಂಡ್ ಲ್ಯಾವೆಂಡರ್ ಪರ್ಫ್ಯೂಮ್ಡ್ ತುಂಬ ತುಂಬ ಚೆನ್ನಾಗಿರುವಂಥ ಸ್ಮೆಲ್ ಇದೆ ಇದರಲ್ಲಿ. ಸೊ ಈ ಥರ ತುಂಬ ಚಿಕ್ಕದಾದಂಥ ಅಕ್ಷರಗಳಿದೆ, ನಿಮ್ಗೆ ಮೋಸ್ಟ್ಲಿ ಕಾಣೋದು ಇಲ್ಲ. ನಾಟ್ ಟೆಸ್ಟೆಡ್ ಆನ್ ಅನಿಮಲ್ ಅಂತ ಬರೆದಿದ್ದಾರೆ. ಸೊ ಓಕೆ, ಲೆಟ್ಸ್ ಟ್ರೈ ದಿಸ್. ಇದರಲ್ಲಿ ಒಂಥರ ಮಿಂಟ್ ಫ್ಲೇವರ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಫ್ಲವರಿ ಆ್ಯಂಡ್ ಮಿಂಟ್ ತುಂಬ ಸ್ಟ್ರಾಂಗ್ ಆಗಿದೆ ಸ್ಮೆಲ್ಲು, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್ ಇದನ್ನು ಅಪ್ಲೈ ಮಾಡಿದಾಗ. ಸೊ ಲೆಟ್ಸ್ ಟ್ರೈ, ಯಾಕಂದರೆ ಇದು ಕೂಡ ನನಗೆ ಹೊಸ ಬ್ರ್ಯಾಂಡು. ಲೆಟ್ಸ್ ಟ್ರೈ, ಬಟ್ ಸದ್ಯಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಮೆಲ್ಲು, ಫ್ರ್ಯಾಗ್ರೆನ್ಸು. ಸೊ ಇದಿಷ್ಟು ಈ ಸಲ ಫ್ಯಾಬ್ ಬ್ಯಾಗಲ್ಲಿ ಸಿಕ್ಕಂತಹ ಪ್ರಾಡಕ್ಟ್ಗಳು. ಸೊ ಇಲ್ಲಿ ಲಿಪ್ಸ್ಟಿಕ್ಕು ಹಚ್ಚಿ ತೋರಿಸ್ತಾ ಇದ್ದೀನಿ. ಇದು ಕೈಂಡ್ ಆಫ್ ಪಿಂಕಿಶ್ ಬ್ರೌನ್ ಅಥವಾ ಮಾವ್ ಶೇಡ್ ಅಂತ, ಪಿಂಕಿಶ್ ಮಾವ್ ಶೇಡ್. ಇದು ತುಂಬ ಸಟ್ಲಾದಂಥ ಡೈಲಿ ವೇರಿಯಬಲ್ ಶೇಡ್, ತುಂಬ ಲೈಟ್ ವೈಟ್ ಇದೆ, ವಾಟರಿ ಟೆಕ್ಸ್ಚರ್ ಇದೆ, ಈಸಿ ಟು ಗ್ಲೈಡ್, ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ. ಹಚ್ಚುವಾಗ ನಿಮಗೆ ಅದು ಗ್ಲಾಸಿ ಅಥವಾ ಕಾಣಿಸ್ಬೋದು. ಸೈಡ್ ಕ್ಲಿಪ್ಪಲ್ಲಿ ವಾಟರ್ ಪ್ರೂಫ್ ಟೆಸ್ಟ್ ಮಾಡ್ತಾ ಇದ್ದೀನಿ ಕಾಜಲ್ ಮತ್ತು ಈ ಲಿಪ್ಸ್ಟಿಕ್ಕದ್ದು. ತುಂಬ ಹಾರ್ಡಾಗಿ ನಾನು ಅದನ್ನು ಉಜ್ತಾ ಇದ್ದೀನಿ, ಆದರೂ ಕೂಡ ಪಿಗ್ಮೆಂಟ್ ಒಂಚೂರು ಸ್ಮಜ್ ಆಗಿಲ್ಲ. ಇವನ್ ಕಾಜಲ್ ಒಂದು ಸ್ಲೈಟ್ಲಿ ಸಜ್ಜಾಗಿದೆ, ತುಂಬ ಸ್ಲೈಟಾಗಿ ಸ್ಮಜ್ ಆಗಿದೆ. ಬಟ್ ಲಿಪ್ಸ್ಟಿಕ್ಕು ಹೇಗೆ ಹಚ್ಚಿದ್ದೀರಾ ಅದೇ ಮಾರ್ಕ್ ಸ್ಟೇನ್ ಕೂತ್ಕೊಂಡ್ಬಿಟ್ಟಿದೆ. ಸೊ ರಿಮೂವ್ ಮಾಡೋದು ಅಷ್ಟೇ ಕಷ್ಟ ಅಂತ ಹೇಳ್ತೀನಿ. ಒಳ್ಳೆ ಮೇಕಪ್ ರಿಮೂವರಿಂದ ಮಾತ್ರ ಹೋಗೋಕ್ಕೆ ಸಾಧ್ಯ ಇದು. ಸೊ ಇದು ಕಂಪ್ಲೀಟ್ಲಿ ಮ್ಯಾಟ್ ಇದೆ, ಸ್ಯಾಟಿನಿ ಮ್ಯಾಟ್ ಅಂತ ಹೇಳಿದ್ದಾರೆ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಮ್ಯಾಟ್ ಲಿಪ್ಸ್ಟಿಕ್. ನೀವು ನೋಡ್ತಿರೋ ಹಾಗೆ ಇಲ್ಲಿ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ, ಬ್ರೌನ್ ಶೇಡ್. ಸೊ ಇದು ಕೂಡ ತುಂಬ ಸಟಲ್ ಲುಕ್ ಕೊಡೋವಂಥ, ತುಂಬ ಲೈಟ್ ಲುಕ್ ಕೊಡೋವಂಥ ಒಂದು ಕಾಜಲ್. ಇದನ್ನು ನಾನು ಕಾಜಲ್ ಮತ್ತು ಐಲೈನರ್ ಎರಡೂ ರೀತಿಯಾಗಿ, ಇದನ್ನೇ ವಾಟರ್ ಲೈನ್ ಮತ್ತು ಅಪ್ಪರ್ ಐಲಿಡ್ಗೆ ಎರಡಕ್ಕೂ ಇದನ್ನೇ ಬಳಸ್ತಾ ಇದ್ದೀನಿ. ಸೊ ತುಂಬ ಡಾರ್ಕ್ ಲುಕ್ ಬೇಡ ಅಥವಾ ಕಾಜಲ್ ಬ್ಲ್ಯಾಕ್ ಲುಕ್ ಬೇಡ, ಜಸ್ಟ್ ಒಂದು ಔಟ್ ಲೈನ್ ಬೇಕು ಎವ್ರಿಡೇ ಲುಕ್ಕಿಗೆ ಅಂತ ಅನ್ನೋದಾದರೆ, ಇದನ್ನು ನೀವು ಇವನ್ ಅಪ್ಪರ್ ಐಲಿಡ್ಗೂ ಕೂಡ ಆ್ಯಸ್ ಎ ಐಲೈನರ್ ಆಗಿ ಬಳಸಬಹುದು. ತುಂಬ ಸಟಲ್ ಆದಂಥ ಲುಕ್ ಕೊಡುತ್ತೆ. ಸೊ ನೋಡಿ ನನ್ನ ಸ್ಕಿನ್ ಟೋನ್ ಮೇಲೆ ಇದು ಈ ಥರ ಕಾಣಿಸುತ್ತೆ, ಬ್ರೌನ್ ತುಂಬ ಕ್ರೀಮಿ ಸ್ಮೂತ್ ಗ್ಲೈಡ್ ಆಗ್ತಾ ಇದೆ. ಸೊ ನೋಡಿದ್ರಲ್ಲ ಈ ಮಂತ್ ಫ್ಯಾಬ್ ಬ್ಯಾಗಲ್ಲಿ ಏನೇನು ಪ್ರಾಡಕ್ಟ್ ಸಿಕ್ಕಿದೆ ಅಂತ. ನಾನು ಟೋಟಲ್ 6 ಮಂತ್ ಬ್ಯಾಗನ್ನು ಸಬ್ಸ್ಕ್ರೈಬ್ ಮಾಡಿದ್ದೆ. ಸೊ 6 ಮಂತ್ ಪ್ಲ್ಯಾನನ್ನು ನಾನು ಚೂಸ್ ಮಾಡಿದೆ. ಸೊ 1 ಮಂತ್ ನನಗೆ 483 ರುಪೀಸ್ ವರ್ತ್ ಆಗುತ್ತೆ ಒನ್ ಬ್ಯಾಗಿಗೆ. ಸೊ ಅದ್ರ ಪ್ರಕಾರ 483 ರುಪೀಸ್ಗೆ ಈ ಸರಿ ನನಗೆ ವರ್ತ್ ಪ್ರಾಡಕ್ಟ್ ಸಿಕ್ಕಿರುವಂಥದ್ದು 1980 something. ಸೊ 1900 ಅಥವಾ 2000 ಅಂತವರೆಗೂ ನಾನು ಹೇಳ್ಬೋದು. ಸೊ 1986 something ಆಗಿದೆ. ಸೊ ಡೆಫಿನೆಟ್ಲಿ ವರ್ತ್ ಟು ಬೈ. ನಿಮಗೆ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಅದರದ್ದೇ ಪ್ರೈಸ್ ಬಂದುಬಿಡುತ್ತೆ ಒಂದು ಬ್ಯಾಗಲ್ಲಿ, ಅಗೇನ್ ವರ್ತ್ ಟು ಬೈ. ಸ್ಪೆಷಲಿ ಕೋಲ್ಡ್ ವೆದರ್ ಬರ್ತಾ ಇದೆ, ಸೊ ವಿಂಟರ್ ರಿಲೇಟೆಡ್ ಮಾಯಿಶ್ಚರೈಸರ್ ಇದೆ, ಲಿಪ್ ಬಾಮ್ ಇದೆ, ಅಗೇನ್ ಒಂದು ಐ ಪ್ರಾಡಕ್ಟ್ ಇದೆ. ಸೊ ಆ್ಯಂಡ್ ಒಂದು ಫೇಸ್ ಮಾಸ್ಕ್ ಇದೆ. ಸೊ ಅಗೇನ್ ದಿಸ್ ಟೈಮ್ ನಾಟ್ so happy ಅಥವಾ ತುಂಬ ಸ್ಯಾಟಿಸ್ಫೈ ಅಂತಲ್ಲ, ಬಟ್ ಡೆಫಿನೆಟ್ಲಿ ವರ್ತ್ ಆಫ್ ಪೇಯಿಂಗ್ ಫಾರ್ 1 ಮಂತ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ಯೂಸ್ಫುಲ್ ಆದಂಥ ವಿಂಟರ್ ಸ್ಪೆಷಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಮೇಕಪ್ ಆಗಿ ನ್ಯೂಲಿ ಲಾಂಚ್ ಆದಂಥ ಒಂದು ಲಿಪ್ಸ್ಟಿಕ್ ಕೊಟ್ಟಿದ್ದಾರೆ. ಸೊ ಅದೇ ಲಿಪ್ಸ್ಟಿಕ್ನ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ತುಂಬ ಲೈಟ್ ವೆಯ್ಟ್ ಇರುವಂಥ ಮ್ಯಾಟ್, ಸ್ಯಾಟಿನಿ ಮ್ಯಾಟ್ ಅಂತ ಹೇಳಿದ್ದಾರೆ, ಬಟ್ ನಾಟ್ ಸ್ಯಾಟಿನಿ, ಇದು ಕಂಪ್ಲೀಟ್ಲಿ ನೋಡ್ತಾ ಇದ್ದೀರಾ ನೀವು ಕಂಪ್ಲೀಟ್ಲಿ ಮ್ಯಾಟ್ ಆಗಿದೆ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ವಾಟರಿ ಟೆಕ್ಸ್ಚರ್ ಇರುವಂಥ ಒಂದು ಲಿಪ್ಸ್ಟಿಕ್ ಇದು. ತುಂಬ ಈಸಿಲಿ ಗ್ಲೈಡ್ ಆಗುತ್ತೆ, ಕವರೇಜ್ 1 or 2 ಸ್ವೈಪಲ್ಲಿ ಕವರಿಂಗ್ ಆಗುತ್ತೆ. ಬಟ್
ಸ್ವಲ್ಪ ಡ್ರೈಯರ್ ಸೈಡಿದೆ, ನಿಮ್ಗೆ ಆಲ್ರೆಡಿ ಡ್ರೈ ಸ್ಕಿನ್ ಇರೋರಾದರೆ ಸ್ವಲ್ಪ ಲಿಪ್ ಬಾಮ್ ಯೂಸ್ ಮಾಡಿ ನೀವು ಯೂಸ್ ಮಾಡೋದು ಒಳ್ಳೆಯದು. ಬಟ್ ಆಫ್ಟರ್ ಸ್ಕ್ರಬಿಂಗ್ ಆಲ್ಸೋ ನೀವು ಬೆಟರ್ ಒಂದು ಒಳ್ಳೆ ರಿಮೂವ್ ಮಾಡಿದ ಮೇಲೇ ಒಂದು ಒಳ್ಳೆ ಕ್ವಾಲಿಟಿ ಆದಂಥ ಮಾಯಿಶ್ಚರೈಸ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇವನ್ ನಾರ್ಮಲ್ ಸ್ಕಿನ್ ಇರೋರು ಕೂಡ, ನನಗೆ ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಇದೆ, ಸೊ ಅದಾಗಿ ಕೂಡ ಈಗ ಅವಾಗ ಒಂದು ಹಚ್ಕೊಂಡು ನಾನು ಒಂದು ಹಾಫ್ ಆನ್ ಅವರ್ ಆಗಿದೆ ಲಿಪ್ಸ್ಟಿಕ್, ಬಟ್ ಸ್ಟಿಲ್ ಐ ಫೀಲ್ ಲಿಟಲ್ ಬಿಟ್ ಡ್ರೈಯರ್ ಸೈಡ್ ಅಂತಲೇ ಅನಿಸ್ತಾ ಇದೆ. ಸೊ ನಾಟ್ ವೆರಿ ಕಂಫರ್ಟೇಬಲ್ ಬಟ್ ಓಕೆ, ಮ್ಯಾನೇಜಬಲ್ ಇದೆ. ಸೊ ಕಂಪ್ಲೀಟ್ಲಿ ಮ್ಯಾಟ್, ಲೈಟ್ ವೇಟ್ ಆದಂಥ ಕಂಪ್ಲೀಟ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಇದು. ಸೊ ಈ ಶೇಡ್ ಬಂದುಬಿಟ್ಟು ಚಾಕ್ಲೇಟ್ ಫಂಡ್ಯು, ಪರ್ಫೆಕ್ಟ್ ಎವ್ರಿ ಡೇ ಸೂಟೇಬಲ್ ಆಗುವಂಥ ಶೇಡ್. ಇವನ್ ಲೈಟ್ ಸ್ಕಿನ್ ಇರೋರಿಗಂತೂ ಬ್ಯೂಟಿಫುಲ್ ಆದಂಥ ಶೇಡ್. ಇವನ್ ಮೀಡಿಯಮ್ ಟು ಡೀಪರ್ ಸ್ಕಿನ್ ಇರೋರಿಗೆ ಎವ್ರಿ ಡೇ ವೇರಿಯಬಲ್ ಪಿಂಕಿಶ್ ಅಂಡರ್ ಟೋನ್ ಇರುವಂಥ ಒಂದು ಮಾವ್ ಶೇಪ್, ಮಾವ್ ಶೇಡ್ ಇರುವಂಥ ಒಂದು ಡೈಲಿ ವೇರಿಯಬಲ್ ಪರ್ಫೆಕ್ಟ್ ಶೇಡ್ ನೀವು ಚೂಸ್ ಮಾಡೋಂಗಿದ್ರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಬ್ಯೂಟಿಫುಲ್ ಆದಂಥ ಶೇಡ್ ಇದು. ಸೊ ನಾನು ಮ್ಯಾಕ್ NC42, ಸೊ ನನ್ನ ಮೇಲೆ ಈ ಶೇಡ್ ಈ ಥರ ಕಾಣ್ತಾ ಇದೆ. ಸೊ ಯು ಕ್ಯಾನ್ ಜಡ್ಜ್ ನಿಮ್ಮ ಮೇಲೆ ಈ ಥರ ಯಾವ ಥರ ಇದ್ರೆ ಫೀಲ್ ಆಗ್ಬೋದು ಅಥವಾ ಯಾವ ಥರ ಇದು ಕಾಣಿಸ್ಬೋದು ಅಂತ. ಸೊ ಇವನ್ ಬ್ರೌನ್ ಐ ಕಾಜಲ್ ಕೂಡ ನೀವು ನೋಡಿರೋ ಹಾಗೆ ನಾನು ಹಾಕಿದ್ದೀನಿ. ಸೊ ಎವ್ರಿ ಡೇ ಲೈಟ್ ನಿಮಗೆ ತುಂಬ ಮೇಕಪ್ ಓವರ್ಡು ಆಗಿ ಕಾಣಿಸ್ಬಾರ್ದು ಅಂದರೆ ಈ ಕಾಜಲ್ ಅಥವಾ ಐಲೈನರ್ ನೀವು ಬ್ರೌನ್ ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ದ ಅಕ್ಟೋಬರ್ 2020 ಫ್ಯಾಬ್ ಬ್ಯಾಗ್, ದ ಫಸ್ಟ್ ಸೆಲ್ಲರ್ ಅಂತ. ಸೊ ಈ ಬ್ಯಾಗ್ ರಿವ್ಯೂ ನಿಮ್ಗೇನಾದ್ರು ಹೆಲ್ಪ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದರಲ್ಲಿ ಯಾವುದೇ ಇರೋಂಥ ಪ್ರಾಡಕ್ಟ್ ನಿಮಗೆ ರಿವ್ಯೂ ಬೇಕು ಸಪ್ರೇಟ್ಲಿ ಟ್ರೈ ಮಾಡಿ ಅಂತ ಅಂದಾಗ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ನನ್ನ ಚಾನಲಲ್ಲಿ ಒಂದು ಸಲ ವಿಸಿಟ್ ಮಾಡಿ, ಯಾವುದಾದ್ರೂ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬೆಲ್ ಐಕಾನ್ ಮಾತ್ರ ನೀವು ಪ್ರೆಸ್ ಮಾಡದೆ ಹೋದರೆ ಯಾವುದೇ ಹೊಸ ವೀಡಿಯೋಗಳು ನಿಮಗೆ ಅಪ್ಲೋಡ್ ಆದಾಗ ನೋಟಿಫೈ ಆಗಲ್ಲ. ಸೊ ಪ್ಲೀಸ್ ಪ್ರೆಸ್ ದ ಬೆಲ್ ಐಕಾನ್ ಆ್ಯಂಡ್ ಫಾಲೋ ಮೀ ಆನ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಅವುಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದರದ್ದು ಕ್ಲಿಯರ್ ಸ್ವಾಚಸ್ ಏನಾದ್ರು ಬೇಕಾದರೆ ಕೆಲವೊಂದು ಸಲ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡ್ಬೋದು, ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಇನ್ನೂ ಒಂದು ಹಿಂದಿ ಚಾನಲ್ ಇದೆ, ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರಲ್ಲೂ ಸುಮಾರು ಡಿಫ್ರೆಂಟ್ ಕ್ಯಾಟಗರಿ, ಮೇಕಪ್ ಪ್ರಾಡಕ್ಟ್ ರಿವ್ಯೂ ಅಥವಾ ನಿಟ್ಟಿಂಗ್, ಕ್ರೋಶ ಈ ಥರ ಡಿಫ್ರೆಂಟ್ ವೀಡಿಯೋಸ್ ಇದೆ. ಆ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ, ಮೇ ಬಿ ನಿಮ್ಗೆ ಅದರಲ್ಲಿ ಇರೋ ಕಂಟೆಂಟ್ ಕೂಡ ಹೆಲ್ಪ್ಫುಲ್ ಆಗಬಹುದು. ಇಷ್ಟ ಆದರೆ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.